ಒಂದೊಂದು ಗ್ರಂಥ ಒಂದೊಂದು ಥರ ಹೇಳುತ್ತೆ. ಒಂದ್ಸಲ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ಆವಾಗ ಅಲ್ಲಿ ಕಾವಲ್ ಕಾಯಕ್ಕೆ ಯಾರೂ ಇರಲ್ಲ. ತಮ್ಮ ಬೆವರಿನಿಂದ ಒಂದು ಮೂರ್ತಿಯನ್ನ ಸೃಷ್ಟಿಸ್ತಾರೆ. ಆ ಮೂರ್ತಿಗೆ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಯಾರೇ ಬರಲಿ ಒಳಗೆ ಬಿಡಬಾರ್ದು ಅಂತ. ಶಿವ ಬಂದು ಒಳಗೆ ಹೋಗಕ್ ನೋಡಿದ್ರೆ ಆ ಬಾಲಕ ಶಿವನ್ನ ಒಳಗೆ ಬಿಡಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಪಾರ್ವತಿ ದೇವಿ ಸ್ನಾನ ಮುಗಿಸ್ಕೊಂಡು ಹೊರಗೆ ಬರ್ತಾಳೆ. ತನ್ನ ಬಾಲಕನ ನೋಡ್ತಾಳೆ, ರುಂಡ ಒಂದು ಕಡೆ ಆಗಿರುತ್ತೆ, ದೇಹ ಒಂದು ಕಡೆ ಆಗಿರುತ್ತೆ. ನಂದಿನ ಕರೆದು ಉತ್ತರ ದಿಕ್ಕಿಗೆ ಯಾರು ತಲೆ ಹಾಕಿ ಮಲಗಿರ್ತಾರೋ ಅವರ ಶಿರಚ್ಛೇದನ ಮಾಡಿಕೊಂಡು ತಗೊಂಡ್ ಬಾ ಅಂತ. ಅಲ್ಲಿ ಉತ್ತರ ದಿಕ್ಕಿಗೆ ಒಂದು ಆನೆ ಮಲಗಿರುತ್ತೆ, ಅದರ ರುಂಡನ ಕತ್ತರಿಸಿ ಶಿವನಿಗೆ ತನ್ನ ಕೊಡ್ತಾನೆ. ಆಗ ಶಿವ ಬಾಲಕನಿಗೆ ತಲೆಯನ್ನು ಜೋಡಿಸಿ ಜೀವ ಕೊಡ್ತಾನೆ.